ಎಲ್ಲರಿಗೂ ನಮಸ್ಕಾರ. ಜೇನುತುಪ್ಪದ ಹೆಸರನ್ನು ಕೇಳದವರು ತುಂಬ ವಿರಳ. ಈ ಬಹುಪಯೋಗಿಯಾಗಿರುವ ಜೇನುತುಪ್ಪವನ್ನು ಬಳಸಿಕೊಂಡು ಅರಸಿನ ಕಾಮಾಲೆ ಅಥವಾ ಜಾಯಿಂಡೀಸ್ ಅನ್ನು ಯಾವ ರೀತಿ ನಾವು ನಿಯಂತ್ರಿಸಬಹುದು ಎಂಬುದನ್ನು ಈ ದಿನ ನಾನು ತಿಳಿಸಿಕೊಡ್ತೀನಿ. ನಮ್ಮ ಚಾನಲ್ ಮನೆಮದ್ದು ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ವಾ? ಹಾಗಾದರೆ ತಡೆಯಾಕೆ, ತಪ್ಪದೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಪಕ್ಕದ ಬೆಲ್ ಬಟನನ್ನು ಒತ್ತಿ. ಫ್ರೆಂಡ್ಸ್, ನಾನಿಲ್ಲಿ ನಿಮಗೆ ದೊಡ್ಡ ಪತ್ರೆಯನ್ನು ತೋರಿಸ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ತೊಳೆದುಕೊಂಡು ಬಿಸಿ ಮಾಡಿಕೊಳ್ಳಿ. ಹೀಗೆ ಬಿಸಿ ಮಾಡಿಕೊಂಡದನ್ನು ಕಿವುಚಿ ತೆಗೆದ್ರೆ ನಿಮಗೆ ಇದರ ರಸ ಸಿಗುತ್ತದೆ. ಬಿಸಿ ಮಾಡಿರುವುದನ್ನು ಈ ರೀತಿಯಾಗಿ ಹಿಂಡಿ ತೆಗೆದ್ರೆ ನಿಮಗೆ ರಸ ಸಿಗುತ್ತೆ. 2 ಚಮಚ ದೊಡ್ಡ ಪತ್ರೆ ಎಲೆಗಳ ರಸಕ್ಕೆ 1 ಚಮಚ ಜೇನುತುಪ್ಪವನ್ನು ಹಾಕಿಕೊಂಡು ಚೆನ್ನಾಗಿ ಕಲಸಿ. ಇದನ್ನು 1 ವಾರಗಳ ಕಾಲ ನಿಯಮಿತವಾಗಿ ಸೇವಿಸುವುದರಿಂದ ಅರಿಸಿನ ಕಾಯಿಲೆ ಅಥವಾ ಜಾಯಿಂಡೀಸ್ ಹತೋಟಿಗೆ ಬರುವುದು. ಈ ದಿನ ನಾನು ಅರಸಿನ ಕಾಮಾಲೆ ಅಥವಾ ಜಾಯಿಂಡೀಸ್ಗೆ ಹೇಳಿಕೊಟ್ಟ ಮನೆ ಮದ್ದು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್. ಹಾಗಾದರೆ ಈ ವಿಡಿಯೋವನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿಬಿಟ್ಟು ಈ ಕುರಿತಾದ ನಿಮ್ಮ ಅಭಿಪ್ರಾಯಗಳನ್ನು ನಮ್ಮ ಚಾನಲ್ಗೆ ತಪ್ಪದೇ ಕಮೆಂಟ್ ಮಾಡಿ. ಧನ್ಯವಾದಗಳು.